ओय हनुमंत नडीतरे काय नमस बरी बनी ಕೂತ್ಕೊಳ್ಳಲ್ಲ ಕೂತ್ಕೊಳ್ಳಿ ನಡೀತರೆ काय ಎಲ್ಲವೂ ಸೌಖ್ಯವೋ ಎಲ್ಲ ಆರಾಮ ಅದೀವ್ರಿ ಅಲ್ರಿ ಬರೋರು ಬಂದ್ರಿ ಒಂದ್ ಪತ್ರ ಬರೆದು ಬರ್ಬೇಕಿಲ್ರಿ ಅಯ್ಯೋ ಬರುವ ಹಾಗೆ ಮಾಡಿದನಲ್ಲವೋ ನಿಮ್ಮ ಸ್ನೇಹಿತ ನನ್ನ ಮಗ ಅಲ್ಲ ಮನೆಗೆ ಹಿರಿಯ ಮಗನಾದವನು ಒಂದು ಪತ್ರವನ್ನಾದ್ರೂ ಬರೆಯಬಾರದ ಮಹಾರಾಯ ಪತ್ರ ಬರೀಬೇಕಂತ ಮಾಡಿದ್ದೇನ್ರಿ ಆದ್ರೆ ದಿಲ್ಲಿಯಿಂದ ಯಾವುದೋ ಒಂದು ಅರ್ಜೆಂಟ್ ಇಂಟ್ರಿ ಬಂದ್ರೆ ಹಂಗೆ ಹೋಗಿಬಿಟ್ಟ ಎಂಚಿನ ಜನ ಮಹಾರಾಯ ನೋಡಿ ಹನುಮಂತಪ್ಪ ಮೆಣಸಿನಕಾಯಿ ನನಗಿನ್ನು 2 ವರ್ಷ ಸರ್ವಿಸ್ ಉಂಟು ಅಷ್ಟರೊಳಗೆ ನಂತರ ಅವನಿಗೊಂದು ಮದುವೆ ಮಾಡಿ ಅವನು ನಮ್ಮ ಮನೆಯ ಜವಾಬ್ದಾರಿ ಹೊತ್ತು ನಡೆದರೆ ಸಾಕು ಹೌದ್ರಿ ಆ ದೇವರ ಕೃಪೆಯಿಂದ ಅವನಿಗೊಂದು ಕೆಲಸ ಸಿಕ್ಕಿದರೆ ನಮ್ಮ ಉಡುಪಿ ಶ್ರೀಕೃಷ್ಣನಿಗೆ ಚೊಕ್ಕುಲಿ ಹಾರ ಹಾಕಿಸುತ್ತೇನೆಂದು ಹರಕೆ ಹೊತ್ತು ಬಂದಿದ್ದೇನೆ ಮಗ ನೋಡ ಅಪ್ಪ ಬಂದಿದ್ದಾರೆ ನಮಸ್ಕಾರ ಈಕೆ ನನ್ನ ಹೆಂಡತಿ ಪ್ರೀತಿಯಿಂದ ಹೋಗೋ ಬಾರೋ ಅಂತ ಕರಿತೀನಿ ಎಲ್ಲರ ಹಾಗೆ ಹೋಗಿ ಬಾರೆ ಅಂತ ಕರೆಯಲ್ಲ ದಟ್ ಮೀನ್ಸ್ ಸಮಾನತ್ವ ಸುಮಾ ಇವರು ಶನೈ ಫಾದರ್ ಆಶೀರ್ವಾದ ಮಾಡಿ ದೀರ್ಘ ಸುಮಂಗಲಿ ಭವ 2 ಹರಿದು 3ಕ್ಕೆ ತಣ್ಣಗಿರುವ ನಿನ್ನ ಹೆಂಡತಿ ಮುಖ ತುಂಬಾ ಚೆನ್ನಾಗಿದೆ ಸುಮಾ ಲಗುನ್ ಹೋಗಿ ತಿಂಡಿ ಚಾ ಮಾಡ್ಕೊಂಡ್ ಹೋಗು ದೇವರ ಒಳ್ಳೇದು ಮಾಡ್ಲಿ ಇಲ್ಲೋಡ್ರಿ ನನ್ನ ಹೆಂಡತಿ ಬಹಳ ಚುರುಕ್ರಿ ನಾ ಏನ್ ಹೇಳಿದ್ರೆ ಚಕ್ ಅಂತ ಮಾಡ್ಕೊಂಡ್ ಬರ್ತಾಳ ನಾನು ಕಾಲಿಂದ ತೋರ್ಸಿದ್ದನ್ನ ಆಕೆ ಮೆಣಸಿನಕಾಯಿ ಊರ್ವಶಿ ಹೋಗಿರುವ ಹುಡುಗಿನೂ ಮದ್ವೆ ಆಗಿದೆಯಲ್ಲ ಅಲ್ಲವೋ ನಮಗೊಂದು ಲಗ್ನ ಪತ್ರಿಕೆ ಕಳ್ಸಬಾರ್ದಿತ್ತು ಮದ್ವೆ ವಿಷಯ ತೆಗಿಬೇಡ್ರಿ ಅದೊಂದು ದುರಂತ ಕತೆ ನಾ ಊರಿಗೆ ಬಂದಾಗ ಎಲ್ಲ ಹೇಳ್ತೀನಿ ಊರಿಗೆ ಬಂದಾಗ ಅಷ್ಟು ಮಾಡು ಮಹಾರಾಯ ಹನುಮಂತಪ್ಪ ಮೆಣಸಿನಕಾಯಿ ನಿಜವಾಗಿ ನನ್ನ ಮಗ ಡೆಲ್ಲಿಗೆ ಹೋಗಿದ್ದುಂಟು ಹೌದ್ರಿ ದೇವರಾಣಿ ಡೆಲ್ಲಿಗೆ ಹೋಗ್ಯಾನ ಕೆಲಸದ ವಿಷಯಕ್ಕೆ ತಾನೆ ಹೌದ್ರಿ ನಮ್ಮ ಅಪ್ಪನ ಹೋಗ್ಯಾನ ಯಾಕೆ ಅನುಮಾನ ನಿಮ್ಗೆ ಅದಲ್ಲ ಮಾರಾಯ ಮೊದಲೇ 7 ತಿಂಗಳಿಗೆ ಹುಟ್ಟಿದವನು ಎಲ್ಲಿಗೆ ಹೋಗುತ್ತಾನೋ ಏನು ಮಾಡುತ್ತಾನೋ ಉಡುಪಿ ಶ್ರೀಕೃಷ್ಣನಿಗೆ ಗೊತ್ತು ನಂತರ ಯಾವಾಗ ಬರುತ್ತಾನೆ ಅದು 2-3 ದಿನಗಳಲ್ಲಿಯೇ ಬರುತ್ತೇನೆಂದು ನನ್ನ ಬಳಿ ಹೇಳುವುದರು ಅವನನ್ನು ನಾನು ಕರೆದುಕೊಂಡು ಹೋಗಲೇ ಬಂದಿದ್ದು ಓ ಈಗ ಎಂತ ಮಾಡುವುದು ನೀವೇ ಹೇಳಿದ್ರಲ್ರಿ 7 ತಿಂಗಳು ಹುಡಿದವನು ಅಂತ ನೋಡಿ ಅವನು ಡೆಲ್ಲಿಗೆ ಹೋಗಿದಾನೋ ಅಥವಾ ನಳಕ್ಕೆ ನೀರು ಇಳಿದಕ್ಕೆ ಹೋಗಿದಾನೋ ಬಾಯಿ ಮುಚ್ಚಿಕೊಂಡು ಕುಳಿತುಕೊಳ್ಳಿ 7 ತಿಂಗಳಿಗೆ ಹುಟ್ಟಿ ಬಿಟ್ಟ ಅಂದ ಮಾತ್ರಕ್ಕೆ ಅವ ಅಂಥದೇನು ಮಾಡಿಲ್ಲವಲ್ಲ ಯಾವಾಗ ನೋಡಿದರೂ ನಮ್ಮಪ್ಪ ನಮ್ಮಮ್ಮ ಚೆನ್ನಾಗಿರ್ಬೇಕು ನಮ್ಮಮ್ಮ ಸುಖವಾಗಿರ್ಬೇಕು ಅಂತಿರ್ತಾನೆ ಅಂತ ಹುಡುಗನನ್ನು ತೆಗೆದುಕೊಂಡು ಹೋಗಿ ನೀವು 7 ತಿಂಗಳಿಗೆ ಹುಟ್ಟಿದವನು ಅಂತ ಹೋಗಿ ಹೋಗಿ ಇವರ ಬಳಿ ಹೇಳುತ್ತಿದ್ದೀರಲ್ಲ ಇದು ಸರಿಯಾ ಅದು ಹೋಗ್ಲಿ ಬಿಡಮ್ಮ ಅವನಿಗೆ ಕೆಲಸ ಸಿಗಲಿ ಬಿಡಲಿ ಚಿಂತೆ ಇಲ್ಲ ಯಾಕೆ ಗೊತ್ತುಂಟು ಯಾಕೆ ಕನ್ಯೆಯ ಕಡೆಯವರು ಅವನಿಗೆ ಕೆಲಸ ಕೊಡಿಸಿ ಮದುವೆ ಮಾಡುತ್ತೇವೆಂದು ಒಬ್ಬರ ಮೇಲೆ ಒಬ್ಬರು ಬಿದ್ದು ಬರುತ್ತಿರುವಾಗ ಇಂಥ ಸಂಬಂಧ ಬಿಡುವುದುಂಟು ಹೌದ್ರಿ ಅವನವನು ಯಾರು ಬೇಡ ಅಂತಾರ ಚೆನ್ನಾಗಿ ಬರುವವರಿಗೂ ಇದ್ದು ಕರ್ಕೊಂಡವ್ರಿ ಅವನು ಬರುವವರಿಗೆ ಕಾಯುವುದು ಬೇಡ ನೋಡಿ ನನ್ನ ಮಗ ಬಂದ ಕೂಡಲೇ ನಿಮ್ಮ ತಂದೆಯವರು ಬಂದಿದ್ದರು ಎಂದು ಹೇಳಿ ಅವನನ್ನು ತಕ್ಷಣ ಊರಿಗೆ ಕಳಿಸಿಕೊಡಿ ಕಳಿಸಿಕೊಡ್ತೀವಿ ನಾನಿನ್ನು ಬರಲೇ ಅಮ್ಮ ಅಮ್ಮ ನನ್ನ ಮಗ ಬಂದ ಕೂಡಲೇ ಕಳಿಸಿಕೊಡ್ತೀನಿ ಪುಣ್ಯವಂತರು ಪುಣ್ಯವಂತರು ಸ್ವಾಮಿ ನಾನಿನ್ನು ಬರಲೇ ನಮಸ್ಕಾರ ಹೋಗಿ ಬನ್ನಿ ಎಂಥದ್ದು ನೀ ಹೇಳುವುದು ನೀನು ಕಾಲಲ್ಲಿ ತೋರಿಸಿದ್ದನ್ನ ನಾನು ಕೈಯಲ್ಲಿ ಮಾಡುತ್ತೀನಿ ನಾನು 7 ತಿಂಗಳಿಗೆ ಹುಟ್ಟಿದೆ ಎಂದು ಹೇಳುವೆಯಾ ನಾನೇನು ನಿನ್ನ ತಾಳಿ ಕಟ್ಟಿದ ಹೆಂಡತಿಯನ್ನು ಅಪ್ಪ ಬಂದಾಗ ಸುಳ್ಳು ಹೇಳುವೆಯಾ